ಸರ್, ನಮ್ಮ ಹೆಸರು ಭಾಗ್ಯಮ್ಮ ಅಂತ ಸರ್. ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕು, ಹಿರಿಯೂರು ತಾಲೂಕು. ಸರ್, ನಮ್ಮ ಮಕ್ಕಳು ಟೀ ವ್ಯಾಪಾರ ಮಾಡ್ತಾರೆ. ನಾವು ಇದು ಈ ಥರ ಬಿಸ್ನೆಸ್ ಮಾಡ್ತೀವಿ. ನಮ್ಮ ಫಂಕ್ಷನ್ ಆದರೆ ಸರ್, ನಮ್ಗೆ ಅಪ್ಪು ಸರ್ ಅಂದರೆ ತುಂಬ ಇಷ್ಟ ಸರ್. ಅವತ್ತು ನಾವು ಅಪ್ಪು ಸರ್ ಡೆತ್ ಆಗಿದ್ದ ದಿವಸ 50 ಲೀಟ್ರ್ ಹಾಲು ನಾವು ವಾಪಸ್ ಮಾಡಿಬಿಟ್ಟು ಅವತ್ತು ಮಲಕ್ಕೆ ಬಿಟ್ಟಿವಿ ಸರ್. ಎಲ್ಲರು ಅವರು ಹಾಲು ನಾವು ಟೀ ಮಾಡ್ತಿದ್ವಿ ಸರ್ 50 ಲೀಟ್ರದ್ದು, ಅದು ಅವತ್ತು ನಾವು ಅವತ್ತು ಟೀನೇ ಮಾರಲಿಲ್ಲ ಸರ್. ಎಲ್ಲ ಹಾಲು ವಾಪಸ್ ಕೊಟ್ಬಿಟ್ಟು ಸುಮ್ಮನೆ ಮಲಕ್ಕೆ ಬಿಟ್ವಿ. ಅವ್ರು 3 ದಿವಸ ಆಯ್ತು, ಅವರು ಇದಾಗೋವರೆಗೂ ನಾವು ಅಷ್ಟೇ ಮಲ್ಕೊಂಡ್ವಿ. ಅವತ್ತು ಮಣ್ಣು ಇದನ್ನ ಮಾಡೋ ದಿವಸ ಗ್ರೌಂಡಿಂದ ಇದಕ್ಕೆ ಸ್ಟುಡಿಯೋಗೆ ತರೋ ದಿವಸ ಸರ್ 6 ಗಂಟೆಗೆ ತರ್ತಾರೆ. ನಾವು ಹೋಗಿ ನೋಡೋಣ, ಆ ಜನದಾಗ ನೋಡೋಕ್ಕಾಗಲ್ಲ ಅಂತ ನನ್ನ ಮಕ್ಕಳು ಮಾತ್ರ ಹೋಗಿದ್ರು, ನಾವು ಹೋಗಲಿಲ್ಲ ಸರ್. 6 ಗಂಟೆ ಅಷ್ಟೊತ್ತಿಗೆ ಎದ್ದು ನೋಡೋಷ್ಟಕ್ಕಾಗಲೇ ಸ್ಟುಡಿಯೋದಲ್ಲೇ ಇತ್ತು ಸರ್. ಜಯಮ್ಸ್ ಹೌದು ಸರ್, ಬಂದಿದ್ದೀವಿ. ನಮ್ಮ ಮಕ್ಕಳು ಆಲ್ರೆಡಿ ಟಿಕೆಟು ತಗೋಬಿಟ್ಟಿದ್ರೆ ಸರ್ ಫಸ್ಟ್ನೇ ಶೋಗೆ. ನಮ್ಮ ಮಕ್ಕಳು 3 ನೋಡಲೇಬೇಕಮ್ಮ ಅಂತ. ಹ್ಞೂ ಸರ್, ಅವರಂದ್ರೆ ನಮಗೆ ಇಷ್ಟ ಸರ್, ತುಂಬ ಇಷ್ಟ. ನಮ್ಮ ಮಕ್ಕಳೇ ಆಯ್ತು, ನಮ್ಮ ಮಗ ತುಮಕೂರಲ್ಲಿ ಓದ್ತಿದ್ದನು, ಎಕ್ಸಾಮೇ ಬಿಟ್ಟು ಬಂದುಬಿಟ್ಟಿದ್ದ ಅವ್ನು ಫಿಲಮಿಗೆ ಸರ್. ಅಪ್ಪು ಸರ್ ಫಿಲಮಿಗೆ ಎಕ್ಸಾಮೇ ಬಿಟ್ಟು ಬಂದುಬಿಟ್ಟಿದ್ರು ನಮಗೆ ಸರ್. ಎಲ್ಲ ತುಂಬ ಗುಣ ಅವ್ರಿಗೆ. ಅಪ್ಪು ಸರಲ್ಲ ಅವ್ರ ಫ್ಯಾಮಿಲಿ ಏನಾಯ್ತ ಸರ್, ನಮಗೆ ತುಂಬ ಇಷ್ಟ. ನನ್ನ ಫಿಲಮ್ ಬಂದ್ರೇ ನಾನು ಓದಿಲ್ಲ ಅಸ್ಲಿಷ್ಟು, ಆದ್ರೂ ನಮ್ಗೆ ಅವ್ರ ಫ್ಯಾಮಿಲಿ ಫಿಲಮ್ ಅಂದರೆ ನನಗೆ ಇಷ್ಟ ಸರ್. ಹ್ಞೂ ಸರ್. ಹ್ಞೂ ಸರ್. ಸರ್ ಸರ್, ನನ್ನ ಹೆಸರು ಮಂಜುನಾಥ್ ಯಾದವ್ ಅಂತೇಳಿ, ನಮ್ಮದು ಹಿರಿಯೂರು ಸರ್. ಸರ್, ನಾನು ಇಲ್ಲಿ ಪುನೀತ್ ರಾಜ್ಕುಮಾರ್ ಮನೆ ಮುಂದೆ ನಾನು ಕಾಫಿ ಟೀ ವ್ಯಾಪಾರ ಮಾಡ್ತಿದ್ದೆ ಸರ್. ನೋವಾ ಕೇರ್ ಅಂತ ಒಂದು ಆಸ್ಪತ್ರೆ ಇತ್ತು, ಆ ಆಸ್ಪತ್ರೆಗೆ ನಾನು ಕಾಫಿ ಟೀ ಸಪ್ಲೈ ಕೊಡ್ತಿದ್ದೆ. ಒಂದು 5 ವರ್ಷದಿಂದನೂ ಕೊಡ್ತಾ ಇದ್ದೀನಿ ಸರ್. ಒಂದು ದಿನ ನಾನು ಸಾರನ್ನ ನೋಡಬೇಕು ಅಂತ ಎಂತರಿಗೂ ಆಸೆ ಇರುತ್ತೆ ಫಿಲಮ್ ಸ್ಟಾರ್ ಅಂತೇಳಿ ಬಂದೆ. ಸಾರ ಸಡನ್ನಾಗೆ ಪಾಸ್ ಆಗಿಬಿಟ್ರು. ನಾನು ಪ್ಲಾಸ್ಕ್ ಎತ್ಕೊಂಡು ಜಸ್ಟ್ ಪ್ಲಾಸ್ಕ್ ಹಿಡ್ಕೊಂಡು ಹೀಗೆ ತಂದೆ, ನಮಸ್ಕಾರ. ಅವರು ಸುಮ್ಮನೆ ಹೀಗಂದಿದ್ರೆ ಸಾಕಾಗಿತ್ತು, ಹೀಗಂದಿದ್ರೆ ಸಾಕಾಯಿತು, ಒಂದು ಸ್ಮೈಲ್ ಕೊಟ್ಟಿರೆ ಸಾಕಾಯಿತ್ತು. ಸ್ಟೇರಿಂಗ್ ಬಿಟ್ಟು ಹಿಂಗೆ ನಮಸ್ಕಾರ ಮಾಡೋದ್ರು ಸರ್. ಅವರು ಈಗ ನಮಸ್ಕಾರ ಮಾಡಿದ್ರು ಸರ್, ಅವರು ಸ್ಟೇರಿಂಗ್ ಬಿಟ್ಟು ಸರ್. ನನಗೆ ಆ ಶಾಕ್ ಸರ್, ಈ ಥರನೂ ಒಬ್ಬರು ಸ್ಟಾರ್ಸ್ ಇದ್ದಾರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಈ ಥರ ಒಬ್ಬರು ಸ್ಟಾರ್ ಇದ್ದಾರೆ. ಅವತ್ತಿದ್ದ ಭಾಳ ಅಭಿಮಾನ ಬೆಳೀತು ಸರ್ ನನಗೆ. ತುಂಬ ನನ್ನ ಹತ್ರ ಫೋಟೋಗಳಿದ್ದಾವೆ, ಸುಮಾರು ಫೋಟೋಗಳಿದೆ. ತುಂಬ ಚಿಕ್ಕ ಹುಡುಗರಿಂದ ತುಂಬ ಅಭಿಮಾನ ಅವ್ರಿಗೆ. ನಾವು ಸತ್ತಾಗ ಆ ಥರ ಆದಾಗ ನಮಗೆ ಶಾಕಿಂಗ್ ನ್ಯೂಸ್ ಒಂಥರ, ಏನಪ್ಪ ಈ ಆಯ್ತಾ ಇಲ್ಲ ಸುಮ್ಮನೆ ಹೇಳ್ತಾ ಇದಾರ ಅಮ್ಮ ಥರ ಇದಾಯಿತು. ಕನ್ಫರ್ಮ್ ಆಗೋವರೆಗೂ ನಮಗೆ ಇದೇ ಇಲ್ಲ, ಏ ಸುಮ್ಮನೆ ಹೇಳ್ತಿದ್ರೆ ಸುಮ್ಮನೆ ಹೇಳ್ತಿದ್ರೆ ಅಂತ ನಮಗೆ ಅದೇ ಒಂದು ಇದು ಇತ್ತು. ಬಟ್ ಆದಾಗಿಂದ ನೋಡಿ ಅಲ್ಲಿ ರಾಜ್ಕುಮಾರ್ ಸಮಾಧಿ ಹತ್ರ ಸಿಕ್ಕಾಬಟ್ಟೆ ಜಾತ್ರೆ ಎನಿ ಟೈಮ್ ಯಾವಾಗೂ ಆ ಥರ ಯಾವತ್ತೂ ಇಲ್ಲ, ಜನ ಯಾರಿಗೂ ಬಂದೂ ಇಲ್ಲ. ಎನಿ ಟೈಮ್ ಜನ, ನಾವು ಯಾವಾಗ ಹೋಗ್ತಾ ಇರ್ತೀವಿ ಅಲ್ಲಿ ಬರ್ತಾ ಇರ್ತೀವಿ, ತುಂಬ ಜನ ಇರ್ತದೆ. ತುಂಬ ಅಭಿಮಾನ ನಮಗೆ, ತುಂಬ ಜಾಸ್ತಿ ನಮಗೆ ತುಂಬ ಖುಷಿ. ಒಟ್ಟಲ್ಲಿ ಅವ್ರ ಕಾರ್ಯಕ್ರಮ ಆಗಲಿ ಎನಿ ಟೈಮ್ ಯಾವಾಗೋ ನೋಡಬೇಕಂತ ತುಂಬ ಕುತೂಹಲ. ನಮ್ಗೆ ಮೂವಿ ನೋಡೋಕ್ಕೂ ತುಂಬ ಕುತೂಹಲ. ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ಕು, ಹಿರಿಯೂರು ತಾಲೂಕು. ನಾವು 4 ಗಂಟೆಗೇನೋ ಬಂದಿದ್ವಿ. 4 ಗಂಟೆ 10 ಗಂಟೆ 11 ಗಂಟೆವರೆಗೂ ಇರುತ್ತೆ ಅಂತ ಹೇಳಿದ್ದಾರೆ. ಬಂದಿದ್ದಾರೆ ಒಂದು 20 ಜನ ಬಂದಿದ್ದಾರೆ. ಹಾಂ, ಒಂದು 20 ಜನ ಬಂದಿದ್ದಾರೆ. ತುಂಬ ನಮ್ಮೂರು ಇಡೀ ಊರೇ ನಮಗೆ ಫುಲ್ ಫ್ಯಾನ್ಸು. ನಮ್ಮ ಮಕ್ಕಳಾಗಲಿ ನಮ್ಮ ಪುನೀತ್ ಡ್ಯಾನ್ಸು ತುಂಬ ಇಷ್ಟ. ಯಾವಾಗೂ ರಾಜ್ಕುಮಾರ್ ಸಮಾಧಿ ಹತ್ರ ಹೋಗ್ತಲೇ ಇರ್ತೀವಿ, ವಾರಕ್ಕೊಂದ್ಸರಿ ಹೋಗ್ತಲೇ ಇರ್ತೀವಿ. ಚೆನ್ನಾಗಿದ್ದು ಮಾಂತೇಶ್. ಅಪ್ಪು ಸರ್ ಅಂದರೆ ನಂಗೆ ತುಂಬ ಇಷ್ಟ. ನಾನು ಯಾವಾಗಲೂ ಫಿಲಮ್ ನೋಡ್ತಾ ಇರ್ತೀನಿ ಅವ್ರದ್ದು. ಗೊಂಬೆ ಹೇಳುತ್ತೈತೆ ಸಾಂಗ್, ಗೊಂಬೆ ಹೇಳುತ್ತೈತೆ ಸಾಂಗ್ ನನಗೆ ತುಂಬ ಇಷ್ಟ. ಇಷ್ಟು ಡ್ಯಾನ್ಸ್ ಎಲ್ಲ. ನಾವು ರಾಜ್ಕುಮಾರ ಮೂವಿ ನೋಡಿದ್ದಾಳೆ, 2 ಮೂವಿ ನೋಡಿದ್ದಾಳೆ. 2-3 ಮೂವಿ ನಾನು ಕರ್ಕೊಂಡು ಹೋಗ್ತೀನಿ. ತುಂಬ ಅವ್ರಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಓಕೆ ಓಕೆ ಸರ್. ತುಂಬ ಅಂದರೆ ನಮಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅಂದರೆ ಎವಿ ಇವಳು ಹಂಗೆ ಡ್ಯಾನ್ಸ್ ಸ್ಕೂಲಿಗೆ ಹಾಕಿದ್ದೀನಿ. ಅದೇ ಥರ ಡ್ಯಾನ್ಸು ಮಾಡ್ಬೇಕಂತ ಅವ್ಳಿಗೆ ಕುತೂಹಲ. ಸಖತ್ ಇಷ್ಟ. ಓಕೆ ಸರ್, ಓಕೆ.